हाय वेलकम टू शिक्षण वे शक्ति स्पर्धा क्रियेटिव कोचिंग सेंटर शिवमोग्ग इंदिन तरगतियल्लि नावु लीस्ट कामन मल्टिपल अंद्रे लघुत्तम सामान्य अपवर्तन अंत अंद्रेनु सॉरी अपवर्त्य अंत अंद्रेनु ಎಕ್ಸಾಮಿನೇಷನ್ ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಇದುವರೆಗೆ ಯಾವ ತರ ಎಕ್ಸಾಮ್ಸ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಿದ್ದಾರೆ ಕಾನ್ಸೆಪ್ಟ್ ಏನು ಈಚ್ ಅಂಡ್ ಎವ್ರಿಥಿಂಗ್ ನಾವು ಕಲಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫೋರ್ತ್ ಇಂದ ಫಿಫ್ತ್ ಗೆ ಬಂದಿದ್ದೀರಾ ಥರ್ಡ್ ಇಂದ ಫೋರ್ತ್ ಗೆ ಬಂದಿದ್ದೀರಾ ನಮ್ಮೆಲ್ಲರ ಅಡ್ಮಿಷನ್ ತಗೊಂಡಿಲ್ಲ ಅವರಿಗೆ ಹೊಸ ಬ್ಯಾಚ್ ಗಳನ್ನ ಪ್ರಾರಂಭ ಮಾಡಿದೀವಿ ನವೋದಯ ಮುರಾಜಿ ಸೈನಿಕ ನಿಮಗೆ ಏನಾದರೂ ಮಾಹಿತಿ ಬೇಕು ಅಡ್ಮಿಷನ್ ಬೇಕು ಅಂತಂದ್ರೆ 7204636072 अथवा 8050 730 717 नंबर्स कॉन्टैक्ट इवत्तिना कॉन्सेप्ट लघुत्तम सामान्य अपवर्त्य लासा अंद्रे एनु अंत नोड़ता होगण नानु कळेद तरगतियल्लि निमगे हेळिद्दे अपवर्त्य अथवा मल्टिपल अंद्रे एनु अंत हेळि अपवर्त्य अथवा मल्टिपल अंद्रे नम्म लोकल लांग्वेज अल्लि मग्गि अंत हेळ्तीवि टेबल्स अंत हेळिद्दे नानु फॉर एग्जांपल ಐದರ ಅಪವರ್ತ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ರೆ ನಿಮಗೆ ಐದರ ಮಗ್ಗಿಯನ್ನು ಬರಿಬೇಕು ಅಂತ ಹೇಳಿದ್ದೆ 5 10 15 20 25 ಇದು ಅಪವರ್ತ್ಯಗಳು ಅಪವರ್ತ್ಯಗಳು ಅಥವಾ ಮಲ್ಟಿಪಲ್ಸ್ ಅಂತಂದ್ರೆ ಟೇಬಲ್ಸ್ ಬರಿಬೇಕು ಮಗ್ಗಿ ಬರಿಬೇಕು ಅಂತ ಅರ್ಥ ಇಲ್ಲಿ ಇನ್ನೊಂದು ನೀವು ತುಂಬಾ ಕ್ಲಿಯರ್ ಆಗಿ ನೆನೆ ಅರ್ಥ ಮಾಡ್ಕೊಳ್ಳಿ ನಮಗೆ LCM ಅಂದ್ರೆ HCF ಅಂದ್ರೆ ಹೇಳಿದ್ದೆ ನಿಮಗೆ ಯಾವುದೋ ಒಂದು ಡಿವಿಷನ್ ಪ್ರಾಬ್ಲಮ್ ಅಲ್ಲಿ ಈ ಹೊರಗಡೆ ಸಂಖ್ಯೆ ಬಂದ್ರೆ ಇದಕ್ಕೆ HCF ಫೈಂಡ್ ಔಟ್ ಮಾಡ್ತೀವಿ ಮಸಾ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದೆ ಅದೇನಾದರೂ ಹೊರಗಡೆ ಸಂಖ್ಯೆಗಳು ಕೊಟ್ಟು ಒಳಗಡೆ ಸಂಖ್ಯೆ ಕೇಳಿದ್ರೆ ಇಲ್ಲಿ ಲಾಸಾ ಫೈಂಡ್ ಔಟ್ ಮಾಡಬೇಕು ಲಾಸಾ LCM ಅನ್ನು ಫೈಂಡ್ ಔಟ್ ಮಾಡಬೇಕು ಇಲ್ಲಿ ಒಳಗಡೆ ಸಂಖ್ಯೆ ಕೇಳಿದ್ರೆ ನಾವು LCM ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ 3 ರಿಂದ 4 ರಿಂದ 5 ರಿಂದ 3 ರಿಂದ 4 ರಿಂದ ಮತ್ತು 5 ರಿಂದ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಅಥವಾ ಅತಿ ಚಿಕ್ಕ ಸಂಖ್ಯೆ ಅಂತ ಕೊಡ್ತಾರೆ ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಕೊಡ್ತಾ ಇದ್ದರು ಇದು ಚಿಕ್ಕ ಸಂಖ್ಯೆ 3 4 ರಿಂದ 5 ರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದಾಗ ಈ ಮೂರು ಸಂಖ್ಯೆಗಳ LCM ಲಾಸಾ ತೆಗಿಬೇಕು ಅಂತ ಅರ್ಥ ಲಾಸಾ ಅಂದ್ರೆ ಡೆಫಿನೇಷನ್ ಏನು ಕೊಟ್ಟಿದ್ದಾರೆ ದ ಲೀಸ್ಟ್ ನಂಬರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 2 ಆರ್ ಮೋರ್ ನಂಬರ್ ಇಸ್ ಕಾಲ್ಡ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆರ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತೀವಿ ಇಲ್ಲಿ ಲಾಸಾ ಅಂತ ಅಂದ್ರೆ 2 ಅಥವಾ ಹೆಚ್ಚಿನ ಸಂಖ್ಯೆ ಸಂಪೂರ್ಣವಾಗಿ ಭಾಗಿಸಬಹುದಾದ ಕನಿಷ್ಠ ಸಂಖ್ಯೆಯನ್ನು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಲಾಸಾ ಎಂದು ಹೇಳುತ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ 2 ಕ್ಕಿಂತ ನಾನು ಹೇಳಿದ್ನಲ್ಲ 2 ರಿಂದ 3 ರಿಂದ ಮತ್ತೆ 4 ರಿಂದ ಅಂತ ಕೊಟ್ಟರು 2 ರಿಂದ 3 ರಿಂದ 4 ರಿಂದ ಸಂಪೂರ್ಣವಾಗಿ ಭಾಗವಾಗುವ ಕನಿಷ್ಠ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ಅದಕ್ಕೆ ನಾವು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ LCM ಅಂತ ಹೇಳ್ತೀವಿ ಲಾಸಾ ಅಂತ ಹೇಳ್ತೀವಿ ಲಾಸಾ ಒಳಗಡೆ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡ್ತೀವಿ ಮಾಸ ಅಂದ್ರೆ ಹೊರಗಡೆ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಈ ಪಾಯಿಂಟ್ಸ್ ನೋಡ್ಕೊಳ್ಳಿ ದ ಎಲ್ಸಿಎಂ ಆಫ್ ಟೂ ಕೋ ಪ್ರೈಮ್ ನಂಬರ್ಸ್ ಇಸ್ ಆಲ್ವೇಸ್ ದ ಪ್ರೊಡಕ್ಟ್ ಆಫ್ ದೀಸ್ ನಂಬರ್ಸ್ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳ ಲಾಸ ಯಾವಾಗಲೂ ಆ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ ಇಲ್ಲಿ ಮಾಸ ಒಂದಾಗಿರುತ್ತೆ ಲಾಸ ಅದರ ಗುಣಲಬ್ಧವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಮತ್ತು 5 ತಗೊಂಡೆ ಅಂತ ಅನ್ಕೊಳ್ಳಿ ಇದರ ಮಾಸ HCF ಎರಡು ಒಂದೇ ಸಂಖ್ಯೆಯಿಂದ ಭಾಗವಾಗದೇ ಇದ್ದರೆ ಅದರ ಮಾಸ ಅಂದ್ರೆ HCF 1 ಆಗಿರುತ್ತೆ ಇದು 1 ಇಂದ ಮಾತ್ರ ಡಿವೈಡ್ ಆಗುತ್ತೆ ಅದಲ್ಲ ಲಾಸ ಅಂತ ತಗೊಂಡ್ರೆ 3 ಮತ್ತೆ 5 ನ 8 ಮಾಡ್ತೀವಿ 3 5 ಲೇ 15 ಅದೇ 15 ಆಗಿರುತ್ತೆ ಅದೇ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ
ಕೊಟ್ಟಿರುವ ಸ್ವಾಭಾವಿಕ ಸಂಖ್ಯೆಗಳ ಲಾಸ ಮತ್ತು ಮಾಸಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಇಲ್ಲಿ ಪ್ರಾಡಕ್ಟ್ ಆಫ್ ಹೆಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಲಾಸ ಮತ್ತು ಮಾಸಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಹೆಚ್ ಸಿ ಎಫ್ ಎಲ್ ಸಿ ಎಮ್ ಅಲ್ಲಿ ಶಾರ್ಟ್ಕಟ್ ಬರುತ್ತೆ ಅಂತ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಸಿಕ್ಕಾಪಟ್ಟೆ ಬರೋದು. ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಹಾಂ, ಹಾಗಾದರೆ ದೇರ್ ಆರ್ ಟೂ ಮೆಥಡ್ಸ್ ಆಫ್ ಫೈಂಡಿಂಗ್ ಎಲ್ ಸಿ ಎಮ್. ಲಾಸ ಕಂಡುಹಿಡಿಯಕ್ಕೆ ಎರಡು ವಿಧಾನಗಳಿದ್ದಾವೆ, ಒಂದು ಅಪವರ್ತ್ಯ ವಿಧಾನ, ಇನ್ನೊಂದು ಭಾಗಾಕಾರ ವಿಧಾನ. ಆವಾಗಲೇ ನಾನೊಂದು ನಂಬರ್ ತಗೊಂಡೆ, ಅದೇ ನಂಬರ್ಸಿಗೆ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಇದೇ ನಂಬರ್ಸಿಗೆ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮೂರು ನಾಲ್ಕು ಐದರ, ಮೂರು ನಾಲ್ಕು ಐದರ ಲಾಸ ಏನಾಗುತ್ತೆ? ಮೂರು ನಾಲ್ಕು, ಎರಡು ಮೆಥಡ್ ತೋರಿಸ್ತೀನಿ, ಐದು. ಇದು ಅಪವರ್ತ್ಯ ವಿಧಾನ, ಅಪವರ್ತ್ಯ ವಿಧಾನ. ಅಪವರ್ತ್ಯ ಮೂರರ ಅಪವರ್ತ್ಯಗಳು, ನಾಲ್ಕರ ಅಪವರ್ತ್ಯಗಳು, ಐದರ ಅಪವರ್ತ್ಯಗಳು ಬರ್ಕೊಳ್ಳಿ. ಪ್ರಾಪರ್ಟೀಸಲ್ಲಿ ಹೇಳಿದೆ ನಾನು, ಅಪವರ್ತ್ಯಗಳು ಕೌಂಟೆಬಲ್ಲ ಅನ್ಕೌಂಟೆಬಲ್, ಎಲ್ಲಿ ತನಕ ಬರೀತಾರ ಅಲ್ಲಿ ತನಕನೂ ಕೂಡ ಬರ್ತಾ ಹೋಗುತ್ತೆ ಅಂತೇಳಿ. ಇವಾಗ ಅಲ್ಲಿ ಲೈನ್ ಮುಗಿಯೋ ತನಕ ಬರೆಯೋಣ ಅಂತ ನಾವು. ತ್ರೀ ಸಿಕ್ಸ್ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇನ್ನೂ ಹೋಗ್ತವೆ. ನಾಲ್ಕು ತಗೊಂಡ್ರೆ ನಾಲ್ಕು ಎಂಟು ಹತ್ತು ಸಾರಿ ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಬರುತ್ತೆ. ಅದೇ ನಾನು ಐದು ತಗೊಂಡ್ರೆ, ಸರಿ ಇಲ್ಲಿ ನಂಬರ್ಸ್ ಬೇರೆ ತಗೊತೀನಿ, ಅಪವರ್ತ್ಯ ವಿಧಾನ ತುಂಬ ಲಾಂಗ್ ಹೋಗ್ಬಿಡುತ್ತೆ. ಹಾಗಾಗಿ ಹಾಂ, ನಂಬರ್ಸ್ ಯಾವ ತಗೊಳ್ಳೋಣ? ಒಂದು ನಾಲ್ಕು ಆರು ಎಂಟು ತಗೊಳ್ಳೋಣ. ಓಕೆ, ನಾಲ್ಕು ಅಂದರೆ ನಾಲ್ಕು, ನಾಲ್ಕು ಎರಡಲೆ ಎಂಟು, ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು. ಓಕೆ, ಎಂಟು ತಗೊಂಡ್ರೆ ಎಂಟು ಹದಿನಾರು ಹಾಂ, ಈ ಥರ ನಂಬರ್ ಬರುತ್ತೆ. ಇಲ್ಲಿ ಎರಡು ನಂಬರ್ಗಳ ಲಾಸ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ, ಎರಡಲ್ಲ ಮೂರು ಕೊಟ್ಟರು ಕೂಡ ಅಷ್ಟೇ, ನಿಮಗೆ ಲಾಸ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ, ಇಲ್ಲಿ ಹತ್ತು ಅಂತ ಇನ್ನೊಂದು ತಗೊಂಡ್ರೆ ನಾನು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಬರ್ತಾ ಹೋಗುತ್ತೆ. ಇಲ್ಲಿ ಲಾಸ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ, ಇಲ್ಲಿ ನಾನು ಫಸ್ಟ್ ಬರ್ಕೊಂಡೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಅಪವರ್ತ್ಯಗಳು ಬರ್ಕೊಂಡೆ. ಸಾಮಾನ್ಯವಾಗಿರೋದು ಯಾವುದು ಯಾವುದು? ಸಾಮಾನ್ಯ ಅಂದರೆ ಇದರಲ್ಲೂ ಇರಬೇಕು, ಇದರಲ್ಲೂ ಇರಬೇಕು. ಇಲ್ಲಿ ಎಂಟು ಇದರಲ್ಲೂ ಇದೆ, ಇದರಲ್ಲೂ ಇದೆ. ಈ ಮೂರು ತಗೊಂಡ್ರೆ ಫಸ್ಟ್ ಎರಡು ತಗೊತೀನಿ, ಆಮೇಲೆ ತಗೊಳ್ಳೋಣ. ಎಂಟು ಮತ್ತು ಹದಿನಾರು ಇದರಲ್ಲೂ ಇದೆ, ಇದರಲ್ಲೂ ಇದೆ. ಇಪ್ಪತ್ತ್ನಾಲ್ಕು ಇದರಲ್ಲಿದೆ, ಇದರಲ್ಲೂ ಇದೆ. ಇಪ್ಪತ್ತೆಂಟು ಇಲ್ಲ. ಇಲ್ಲಿ ಇದರಲ್ಲೂ ಮತ್ತು ಇದರಲ್ಲೂ ಡಬಲ್ ಟೈಮ್ ರಿಪೀಟ್ ಆಗ್ತಾ ಹೋಗಿದೆ. ಇಲ್ಲಿ ಅಪವರ್ತ್ಯಗಳು ಗೊತ್ತಾದವು, ಸಾಮಾನ್ಯ ಇರೋದನ್ನು ಬರ್ಕೊಂಡಿದ್ದೀನಿ. ಇವಾಗ ಲಘುತ್ತಮ ಅಥವಾ ಕನಿಷ್ಠ ಚಿಕ್ಕ ಸಂಖ್ಯೆ, ಇದರಲ್ಲಿ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆ ಯಾವುದು ಅಂತ ನೋಡಿ. ಇಲ್ಲಿ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆ ಅಂತಂದರೆ, ಕಾಮನ್ ಇರೋದ್ರಲ್ಲಿ ಇಲ್ಲಿ ಎಂಟು ಕಾಮನ್ ಇದೆ, ಹದಿನಾರು ಕಾಮನ್ ಇದೆ, ಇಲ್ಲಿ ಇಪ್ಪತ್ತ್ನಾಲ್ಕು ಕಾಮನ್ ಇದೆ, ಇದರಲ್ಲಿ ಚಿಕ್ಕದು ಎಂಟು. ಹಾಗಾಗಿ ಲಾಸ ಎಂಟಾಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಎಂಟರಿಂದ ಮತ್ತು ನಾಲ್ಕರಿಂದ, ನಾಲ್ಕರಿಂದ ಎಂಟರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲಿ ಎಂಟು ಹಾಕ್ಕೊಳ್ಳಿ, ಇಲ್ಲಿ ಎಂಟು ಹಾಕ್ಕೊಳ್ಳಿ, ನಾಲ್ಕೆರಡಲ್ಲಿ ಎಂಟಾಯಿತು, ಎಂಟು ಒಂದು ಎಂಟಾಯಿತು, ಕಂಪ್ಲೀಟ್ ಡಿವೈಡ್ ಆಯಿತು. ಸರ್ ಎರಡಿಲ್ಲ ಸರ್, ಜಾಸ್ತಿ ಇದೆ, ಮೂರು ಅಂಕೆಗಳು ಬಂತು ಅಂತ ಅಂದರೆ, ಇಲ್ಲಿ ಎಂಟು ಬಂದಿಲ್ಲ, ಬೇರೆ ಸಂಖ್ಯೆಗಳು ಬಂದವು. ಯಾವಾಗಲೇ ಫಸ್ಟ್ ಬರೆದಿದ್ದೆ ನಾನು ಮೂರು ನಾಲ್ಕು ಐದು ಬರೆದಿದ್ದೆ, ಸ್ವಲ್ಪ ಉದ್ದ ಬರುತ್ತೆ.
ಆಯ್ತಾ. ಇದು ಇನ್ನೊಂದು ಮೆಥಡ್ ಇದೆಯಲ್ಲ ಡಿವಿಷನ್ ಮೆಥಡ್, ಅದು ತೋರಿಸ್ಕೊಂಡು ಅಲ್ಲಿ ಹೋಗ್ತೀನಿ. ಡಿವಿಷನ್ ಮೆಥಡಲ್ಲಿ ಮಾಡೋದಾದ್ರೆ ಹೇಗೆ ಮಾಡ್ತೀರಾ, 4 ಮತ್ತು 8 ಬರ್ಕೊತೀವಿ. ಇದು ಅಪವರ್ತ್ಯ ವಿಧಾನ. ಇಲ್ಲಿ ಮಾಡ್ತಿರೋದು ನಾನು ಭಾಗಾಕಾರ ವಿಧಾನ. ಭಾಗಾಕಾರ ವಿಧಾನ 4 ಮತ್ತು 8, ಎರಡೂ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗುತ್ತಲ್ವ. ನಾವು ಮಾಸ ಮಾಡುವಾಗ ಏನನ್ನ ಮಾಡಿದ್ವಿ, ಸೇಮ್ ಟು ಸೇಮ್ ಮಾಡಬೇಕು. ಎರಡೂ ಸಂಖ್ಯೆಗಳು 4 ಭಾಗ ಆಗ್ತಾ ಇದೆ, 4 × 4 = 8. ನಾನು ಮಾಸ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತ ಅಂದರೆ ಏನು ಮಾಡ್ತಿದ್ದೆ, ನಾನು ಜಸ್ಟ್ 4 ಅಂತ ಬರಿತಾ ಇದ್ದೆ. ಆದರೆ ಲಾಸ ಮಾಡುವಾಗ ಈ 3 ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಲ ಸ ಆ ಮಾಡುವಾಗ ಎರಡೂ ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನಮ್ಮ ಸ್ಕೂಲಲ್ಲಿ 1 ಬರೋ ತನಕನೂ ಕೂಡ ಮಾಡ್ತಾ ಹೋಗ್ತೀವಿ ನಾವು. 4 × 1 × 2 4 × 4 = 8. 8 ಬಂತು, ಇಲ್ಲೂ ಕೂಡ 8 ಬಂತು. ಓಕೆ, ಅದೇ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದೆ ನಾನು. ಇಲ್ಲಿ ಅಪವರ್ತನಗಳು ಬರೀಬೇಕು ಅಂದರೆ 3, 6, 9, 12, 15, 18, 21, 24, 27, 30, 33 ಈ ಥರ ಬರ್ತಾ ಹೋಗುತ್ತೆ. 4 ಬರಿಬೇಕಂದ್ರೆ 4, 8, 12, 16, 24, 28, 32, 36, 40, 44 ಬರ್ತಾ ಹೋಗುತ್ತೆ. ಅದೇ 5 ತಗೊಂಡ್ರೆ 5, 10, 15, 20, 25, 30, 35, 45 ಕಾಮನ್ ಯಾವುದಿದೆ ನೋಡಿ. ಇದರಲ್ಲಿ 3 ಕಾಮನ್ ಇಲ್ಲ, 6 ಇಲ್ಲ, 5 ಎಂಡ್ ಆಗೋ ನಂಬರ್ 15 ಇದರಲ್ಲಿ ಬರಲ್ಲ. ಇದರಲ್ಲಿ 5 ನಂಬರ್ ಬರಲ್ಲ. 0 ಎಂಡ್ ಆಗೋ ನಂಬರ್ ಯಾವುದು? 30. ಇದರಲ್ಲಿ 30 ಬರಲ್ಲ. ಓಕೆ, 5 ಬಿಟ್ಟು ಬೇರೆ ಸಂಖ್ಯೆ ತಗೊಳ್ಳೋಣ. ಇಲ್ಲಿ ನೋಡಿ, ನಾರ್ಮಲ್ ನಮಗೆ ಕಾಮನ್ ಬರಬೇಕು ಅಂದರೆ 3, 4, 5 3 ಸಂಖ್ಯೆಗಳು ಭಾಗ ಒಂದೇ ಸಂಖ್ಯೆ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ 3 × 4 × 5 ಮಾಡಬೇಕು. 5, 4 = 20, 23 = 60. ಇಲ್ಲಿ 60 ತನಕ ಬರೀಬೇಕು ನೀವು. ಇಲ್ಲೂ 60 ತನಕ ಬರೀಬೇಕು. ಇಲ್ಲೂ 60 ತನಕ ಬಂದರೆ ಕಾಮನ್ ಸಿಗುತ್ತೆ. ಇಲ್ಲ, ಇದಿಲ್ಲ ಇರಲಿಲ್ಲ ನನಗೆ, ಬರೀ 3 ಮತ್ತು 4 ಅಷ್ಟೇ ಇತ್ತು ಅಂತಂದರೆ ತುಂಬ ಈಸಿಯಾಗಿ ಬರುತ್ತೆ. ಈಸಿಯಾಗಿ ಹೇಗೆ ಬರುತ್ತೆ ನೋಡಿ, ಇಲ್ಲಿ ಹೇಳ್ತೀನಿ. ಕಾಮನ್ ಯಾವುದಿದೆ ಇದರಲ್ಲಿ? ಸರ್, ಕಾಮನ್ 12 ಇದೆ, 12 ಕಾಮನ್ ಇದೆ. ಮತ್ತೆ ಯಾವುದಿದೆ ಕಾಮನ್ ಇದರಲ್ಲಿ? 24 ಕಾಮನ್ ಇದೆ. ಮತ್ತೆ ಯಾವುದಿದೆ ಇದರಲ್ಲಿ? ಇವಾಗ ಸದ್ಯಕ್ಕೆ 2 ಕಾಮನ್ ಇದ್ದಾವೆ. 12 ಕಾಮನ್ ಇದೆ, 24 ಕಾಮನ್ ಇದೆ. ನಮಗೆ ಕಾಮನ್ ಇರೋದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಸರ್, ಕಾಮನ್ ಇರೋದ್ರಲ್ಲಿ ಚಿಕ್ಕ ಸಂಖ್ಯೆ 12, ಹಾಗಾಗಿ ಲಾಸ 12 ಆಗುತ್ತೆ. ಇಲ್ಲಿ ನಾನು ಬರೆದಿರೋದು ಗುಣಕಗಳು, ಅಪವರ್ತ್ಯಗಳು, ಅಪವರ್ತ್ಯಗಳಲ್ಲಿ ಸಾಮಾನ್ಯ ಚಿಕ್ಕ ಅಪವರ್ತ್ಯ ಯಾವುದಿದೆ ಅದು ನಮ್ಮ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇಲ್ಲಿ ಡಿವಿಷನ್ ಮೆಥಡಲ್ಲಿ ಮಾಡಬೇಕು ಅಂದರೆ 3 ಮತ್ತು 4, 3 ಮತ್ತು 4 ಒಂದೇ ಸಂಖ್ಯೆಯ ಭಾಗ ಆಗಲ್ಲ. ಇವಾಗ ಹೇಳಿದೆ ಕೋ ಪ್ರೈಮ್ ನಂಬರ್ಸ್, ಸಹ ವಿಭಾಜ್ಯ ಸಂಖ್ಯೆ, ಇದರ ಗುಣಲಬ್ಧ ಆಗಿರುತ್ತೆ. 3, 4, 12, 12 ಇಸ್ ದ ಆನ್ಸರ್, 12 ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಯಾವ ಥರ ಎಕ್ಸಾಂಪಲ್ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ನೋಡ್ತಾ ಬರೋಣ. ಇಲ್ಲೇ ಸಿಗ್ತಾ ಹೋಗುತ್ತೆ ನಿಮಗೆ. 4, 8, 10 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪವರ್ತ್ಯ ವಿಧಾನವಾಗಲೇ ಮಾಡಿದ್ವಲ್ಲ, ಆ ಥರ 4, 8 ಮತ್ತು 10. 4 ಮಗ್ಗಿ ಬರುತ್ತೆ, 8 ಮಗ್ಗಿ ಬರುತ್ತೆ, 10 ಮಗ್ಗಿ ಬರುತ್ತೆ. 4, 8, 12, 16, 20, 24, 28. 8, 8, 16 ಬರ್ತಾ ಹೋಗುತ್ತೆ. 10, 20, 30, 40, 50, 60 ಬರ್ತಾ ಹೋಗುತ್ತೆ. ಕಾಮನ್ ಯಾವುದಿದೆ ಇದರಲ್ಲಿ? ಸರ್, 4 ಇಲ್ಲ, 8 ಇಲ್ಲ, 12 ಇಲ್ಲ. ಇಲ್ಲಿ ಮಿನಿಮಮ್ 10 ಸ್ಟಾರ್ಟ್ ಆಗಿದೆ, 10, 20. ಇದರಲ್ಲಿ 20 ಇಲ್ಲ, 40. ಇದರಲ್ಲಿ 4 ಮಗ್ಗಿ ಬರಿತಾ ಹೋದರೆ 40 ಬರುತ್ತಾ? ಇಲ್ಲೂ 40 ಬರುತ್ತೆ, ಇಲ್ಲೂ 40 ಬರುತ್ತೆ, ಇಲ್ಲೂ 40 ಬರುತ್ತೆ. 40, 40, 40 ಚಿಕ್ಕ ಸಂಖ್ಯೆ ಬರಿಬೋದು. ಇದು ಒಂದು ಮೆಥಡ್. ತುಂಬ ನಮಗೇನಾಗುತ್ತೆ, ಅಪವರ್ತ್ಯಗಳು ಸಿಕ್ಕಾಪಟ್ಟೆ ಉದ್ದ ಬರ್ಕೊತ ಹೋಗ್ಬೇಕಲ್ಲ, ಹಾಗಾಗಿ ಮೆಥಡ್ ಯೂಸ್ ಮಾಡಲ್ಲ. ನಾವೇನು ಮಾಡ್ತೀವಿ? ಡಿವಿಷನ್ ಮೆಥಡ್, ಭಾಗಾಕಾರ ವಿಧಾನ ಮಾಡ್ತಾ ಹೋಗ್ತೀವಿ. 4, 8, 10
ಇಲ್ಲಿ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆ ತಗೋಬೇಕು. ಸರಿ, ನಾಲ್ಕು ಮತ್ತು ಎಂಟು ನಾಲ್ಕರಿಂದ ಭಾಗ ಆಗ್ತಾ ಇದೆ ಅಂತ ಹೇಳಿ ನಾಲ್ಕರಿಂದ ಭಾಗ ಮಾಡುವಂತಿಲ್ಲ. ಇಲ್ಲಿ ಮೂರು ಸಂಖ್ಯೆ ನಾಲ್ಕರಿಂದ ನಾಲ್ಕು ಸಂಖ್ಯೆ ಐದು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನ ತಗೋಬೇಕು. ಇಲ್ಲಿ ಮೂರು ಸಂಖ್ಯೆಗಳು ಎರಡರಿಂದ ಭಾಗ ಆಗ್ತವೆ, ಎರಡೆರಡಲೇ ನಾಲ್ಕು, ಎರಡು ನಾಲ್ಕಲೇ ಎಂಟು, ಎರಡೈದಲೇ ಹತ್ತು. ಇಲ್ಲಿ ಮೂರು ನಾವು ಮಾಸ ಆ ಮಾಡಬೇಕಾಗಿತ್ತು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವ, ಮಾಸ ಆ ಎರಡು. ಯಾಕಂದರೆ ಕಂಪ್ಲೀಟಾಗಿ ಮೂರು ಸಂಖ್ಯೆಗಳು ಭಾಗ ಆಗಬೇಕಾಗಿತ್ತು, ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಆದರೆ ನಾವು ಲಾಸ ಮಾಡುವಾಗ ನಾಲ್ಕು ಸಂಖ್ಯೆ ಇದ್ದರೆ ಕನಿಷ್ಠ ಮೂರಾದರೂ ಭಾಗ ಆಗ್ತಾವ ಅಂತ ನೋಡಬೇಕು. ಇಲ್ಲಿ ಮೂರು ಸಂಖ್ಯೆ ಇದ್ದಾವೆ, ಕನಿಷ್ಠ ಎರಡಾದರೂ ಯಾವುದಾದ್ರೂ ಎರಡಾದರೂ ಒಂದು ಸಂಖ್ಯೆಯಿಂದ ಭಾಗ ಆಗುತ್ತಾ ಅಂತ ನೋಡಬೇಕು. ಇದು ಭಾಗ ಇದು ಇದು ಭಾಗ ಆದರೆ ಯಾವುದು ಭಾಗ ಆಗುತ್ತೆ ಅದು ಇಲ್ಲಿ ಎರಡು ಮತ್ತು ನಾಲ್ಕು ಎರಡರಿಂದ ಭಾಗ ಆಗ್ತಿದೆ. ಎರಡೊಂದಲೇ ಎರಡು, ಎರಡೆರಡಲೇ ನಾಲ್ಕು. ಭಾಗ ಆಗ್ತಾ ಇಲ್ಲ, ಅದೇನು ಮಾಡೋಕೆ ಎರಡೂವರೆ ಅಂತ ಬರ್ಕೋಬೇಕಾ? ನೋ, ಅದು ಹೇಗಿದೆಯೋ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಸರಿ, ಇಲ್ಲಿ ಮೂರು ಸಂಖ್ಯೆಯಲ್ಲಿ ಕನಿಷ್ಠ ಎರಡಾದರೂ ಆಗುತ್ತಾ? ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್. ನಮಗೆ ಕನಿಷ್ಠ ಎರಡಾದರೂ ಒಂದೇ ಸಂಖ್ಯೆಯಿಂದ ಭಾಗ ಆದರೆ ಭಾಗ ಮಾಡಿ, ಇಲ್ಲಾಂದರೆ ಸುಮ್ಮನೆ ಉದ್ದ ಮಾಡಿಬಿಡಿ, ಇಷ್ಟೇ ಸ್ಟಾಪ್ ಮಾಡಿ. ಇಲ್ಲಿಂದ ತಗೊಂಡು ಇದನ್ನು ಎಲ್ಲ ಸಂಖ್ಯೆಗಳನ್ನ ಇಂಟು ಮಾಡ್ಕೋಬೇಕು. ಇಂಟು 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 ಎರಡು ಇಂಟು ಎರಡು ಇಂಟು ಒಂದು ಇಂಟು ಎರಡು ಇಂಟು ಐದು, ಎರಡೈದಲೇ ಹತ್ತು, ಎರಡೆರಡಲೇ ನಾಲ್ಕು, ಎರಡೈದಲೇ ಹತ್ತು, ನಾಲ್ಕು ಹತ್ತಲೇ ನಲವತ್ತು, ಫೋರ್ಟಿ. ಇಲ್ಲಿ ಲಾಸ ಅ ನಮಗೆ ನಲವತ್ತಾಯ್ತು, ಅರ್ಥ ಆಯಿತು ಅಂತ ಅಂದ್ಕೊಂತೀನಿ. ಮಾಸ ಆ ಮಾಡುವಾಗ ಜಸ್ಟ್ ಇಲ್ಲಿ ಮೂರು ಸಂಖ್ಯೆಗಳು ಭಾಗ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾತ್ರ ತಗೊತೀವಿ. ಆದರೆ ಲಾಸ ಆ ಮಾಡುವಾಗ ಕಂಪ್ಲೀಟ್ ಎಂಡಿಂಗ್ ತನಕನೂ ಕೂಡ ತಗೊತಾ ಬರ್ತೀವಿ. ಇಲ್ಲಿ ನಾಲ್ಕು ಸಂಖ್ಯೆಗಳು ಬಂದವು, ಇಲ್ಲಿ ಎರಡು ಸಂಖ್ಯೆ ಇದ್ವು, ಈ ನಾಲ್ಕು ಸಂಖ್ಯೆಗಳ ಮಾಸ ಲಾಸ ತೆಗಿಬೇಕು. ನಾಲ್ಕು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇದ್ದಾವ? ಆಗ್ತಾ ಇಲ್ಲ. ಹಾಗಾಗಿ ನಾವು ಮಾಸ ಏನಾದರೂ ಬರೀಬೇಕು ಅಂತಂದರೆ ಮಾಸ ಡೈರೆಕ್ಟಾಗಿ ಒಂದು ಅಂತ ಬರ್ತಾ ಇದೆ. ಯಾಕಂದರೆ ನಾಲ್ಕು ಸಂಖ್ಯೆ ಇದ್ದರೆ ನಾಲ್ಕು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು, ಭಾಗ ಆದರೆ ಮಾತ್ರ ಮಾಸ ಬರುತ್ತೆ, ಇಲ್ಲ ಅಲ್ಲಿಗೆ ಸ್ಟಾಪ್. ಅದೇ ಲಾಸ ಮಾಡ್ತೀರಾ ಸರ್, ನಾವು ಕನಿಷ್ಠ ಮೂರಾದರೂ ಆಗ್ತಾವಾ ಅಂತ ನೋಡಿ, ಮೂರು ನಾಲ್ಕು ಎಂಟು ಒಂಬತ್ತು, ಕನಿಷ್ಠ ಮೂರು ಆಗಲ್ಲ. ಇಲ್ಲಿ ಎರಡರಿಂದ ತಗೊಂಡ್ರೆ ಎರಡು ಆಗ್ತವೆ, ಮೂರಿಂದ ತಗೊಂಡ್ರೆ ಎರಡು ಆಗ್ತವೆ. ಕನಿಷ್ಠ ಎರಡು, ಹಾಂ ಸರಿ, ಕನಿಷ್ಠ ಎರಡು ಆಗ್ತವೆ, ಎರಡರಿಂದ ಭಾಗ ಆಗ್ತವೆ. ಎರಡು ಎರಡೆರಡಲೇ ಎರಡೆರಡಲೇ ನಾಲ್ಕು, ಎರಡು ನಾಲ್ಕಲೇ ಎಂಟು. ಹಾಗೆ ಇದು ಭಾಗ ಆಗಲ್ಲ, ಹಾಗೆ ಬರ್ಕೊಳ್ಳಿ, ಭಾಗ ಆಗಲ್ಲ, ಹಾಗೆ ಬರ್ಕೊಳ್ಳಿ. ಇವಾಗ ಮತ್ತೆ ಎರಡರಿಂದ ಭಾಗ ಆಗುತ್ತೆ ಸರ್, ಎರಡು ಮತ್ತು ನಾಲ್ಕು ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ, ಎರಡರಿಂದ ತಗೊಳ್ಳಿ, ಎರಡು ಎರಡೊಂದಲೇ ಎರಡು, ಎರಡೆರಡಲೇ ನಾಲ್ಕು, ಈ ಒಂಬತ್ತು ಆ್ಯಸ್ ಇಟ್ ಈಸ್, ಇಲ್ಲಿ ಮೂರು ಆ್ಯಸ್ ಇಟ್ ಈಸ್. ಮತ್ತು ಫರ್ದರ್ ಫರ್ದರ್ ನಾಲ್ಕು ಆಗಲ್ಲ, ಮೂರು ಆಗ್ತವ? ಆಗ್ತಾ ಇಲ್ಲ. ಕನಿಷ್ಠ ಎರಡಾಗ್ತವ? ಹೌದು ಸರ್, ಮೂರಿಂದ ತಗೊಳ್ಳಿ ಆಗುತ್ತೆ. ಮೂರೊಂದಲೇ ಮೂರು, ಮೂರು ಮೂರಲೇ ಒಂಬತ್ತು, ಇದೆರಡು ಹಾಗೆ, ಇದು ಒಂದು ಹಾಗೆ. ಇವಾಗ ಒಂದು ಒಂದು ಎರಡು ಮೂರು ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ? ಆಗಲ್ಲ. ಕನಿಷ್ಠ ಮೂರು ಆಗಲ್ಲ, ಕನಿಷ್ಠ ಎರಡು ಆಗಲ್ಲ, ಬೇಡ, ಇಷ್ಟೇ ಫಿನಿಶ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಟೂ ಇಂಟು ಟೂ ಇಂಟು ತ್ರೀ ಇಂಟು ಒನ್ ಇಂಟು ಒನ್ ಇಂಟು ಟೂ ಇಂಟು ತ್ರೀ. ಇಲ್ಲಿಂದ ಇಲ್ಲಿದಾಗ ಕಂಪ್ಲೀಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದು ನಮ್ಮ ಲಾಸ ಅ. ಎರಡೆರಡಲೇ ನಾಲ್ಕು, ನಾಲ್ಕು ಮೂರಲೇ ಹನ್ನೆರಡು, ಎಂಟು, ಒಂದೊಂದಲೇ ಒಂದು, ಒಂದೆರಡಲೇ ಎರಡು, ಎರಡು ಮೂರಲೇ ಆರು, ಟ್ವೆಲ್ ಸಿಕ್ಸ ಸೆವೆಂಟಿ ಟು, ಹನ್ನೆರಡು ಆರಲೇ ಎಪ್ಪತ್ತೆರಡು. ಈ ಸಂಖ್ಯೆಗಳ ಮಾಸ ಒಂದಾಯಿತು, ಲಾಸ ಎಪ್ಪತ್ತೆರಡಾಯಿತು. ನೋಡಿ, ಮಾಸ ಮಾಡುವಾಗ ನಾಲ್ಕಿದ್ರೆ ನಾಲ್ಕು ಸಂಖ್ಯೆ, ಐದಿದ್ರೆ ಐದು ಸಂಖ್ಯೆ, ಮೂರಿದ್ರೆ ಮೂರು ಸಂಖ್ಯೆ, ಕೊಟ್ಟಿರುವ ಎಲ್ಲ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗಬೇಕು. ಆದರೆ ಲಾಸ ಎಲ್ ಸಿ ಎಂ ಮಾಡುವಾಗ ನಾಲ್ಕು ಸಂಖ್ಯೆಯಲ್ಲಿ ನಾಲ್ಕು ಆಗಿಲ್ಲ ಅಂದರೆ ಕನಿಷ್ಠ ಮೂರಾದರೂ ಆಗಬೇಕು, ಕನಿಷ್ಠ ಮೂರಿಲ್ಲ ಕನಿಷ್ಠ ಎರಡಾದರೂ ಆಗಬೇಕು, ಎರಡೂ ಆಗಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿ ತನಕನೂ ಕೂಡ ಮಾಡ್ತಾ ಬರಬೇಕು. ನಮ್ಮ ಸ್ಕೂಲಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಮತ್ತೆ ಟೂಯಿಂದ ಡಿವೈಡ್ ಮಾಡ್ಕೊತೀವಿ, ಮತ್ತೆ ಒನ್ನಿಂದ ಡಿವೈಡ್ ಮಾಡ್ಕೊತೀವಿ. ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ, ತಪ್ಪಂತ ಅಲ್ಲ, ಟೈಮ್ ವೇಸ್ಟ್ ಆಗುತ್ತಷ್ಟೇ. ಇಲ್ಲಿ ಟೂಯಿಂದ ಟೂ ಒನ್ಸ ಟೂ, ಇಲ್ಲಿ ತ್ರೀ ಬರ್ಕೊತೀವಿ, ಮತ್ತೆ ತ್ರೀ ತಗೊತೀವಿ, ತ್ರೀ ಒನ್ಸ ಒನ್ 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 ಬರೋ ತನಕ ಮಾಡ್ತೀವಿ.
ಆಮೇಲೆ ಸೈಡಿಗೆ ಏನು ಬಂದಿರುತ್ತೆ ಇದು 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 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅದನ್ನು ನಾನು ಇಲ್ಲಿ ಮಾಡಿದೆ ಅಷ್ಟೇ. ಡಿವೈಡ್ ಆಗ್ತಾ ಇಲ್ಲ ಅಂತಂದರೆ ಮತ್ತೆ ಎರಡು ಸ್ಟೆಪ್ ಬರೆಯೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಇಂಕ್ ವೇಸ್ಟ್ ಅಲ್ವಾ, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಬಹುದು. ನೆಕ್ಸ್ಟ್, ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ 12, 24 and 36? 12, 24 ಮತ್ತು 36ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯವು ಎಷ್ಟು ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಎಲ್ ಸಿ ಎಂ ಲಾಸ ಫೈಂಡ್ ಔಟ್ ಮಾಡಬೇಕು. ಲಾಸ ಮಾಡಿ ಮಾಸ ಮಾಡಿ ನೀವು ಮೂರು ಅಂಕೆಗಳ ಸಂಖ್ಯೆಗಳು ಕೊಟ್ಟಿದ್ದಾರೆ ಅಂದರೆ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗಬೇಕು. ಇಲ್ಲಿ 12, 24, 36 ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತವಾ? ಹೌದು ಸರ್, 12ರ ಮಗ್ಗಿ ಬಂದರೆ ಈಸಿ, ಇಲ್ಲ 2, 2, 2 ಮಾಡ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ನಾನು 12 ಮಗ್ಗಿ ಬರ್ತಾ ಇದ್ದೆ ಬರ್ಕೊತಾ ಇದ್ದೆ. ಕೆಲವು ಬಾರಿ ಏನಾಗುತ್ತೆ, 12 ಬಗ್ಗೆ ದೊಡ್ಡ ಸಂಖ್ಯೆಗಳು ತಗೊಂಡಾಗ ಎರಡು ಸಂಖ್ಯೆಗಳು ಮಾತ್ರ ಭಾಗ ಸಂಪೂರ್ಣವಾಗಿ, ಇನ್ನು ಒಂದು ಎರಡು ಭಾಗ ಆಗಲ್ಲ. ಇಲ್ಲಿ 12ರಿಂದ 3 ಭಾಗ ಆದರೆ ಮಾತ್ರ 12 ತಗೋತೀರಾ ನೀವು, ಇಲ್ಲ ಅಂದರೆ ತಗೊಳ್ಳೋ ಹಾಗಿಲ್ಲ. ಕೊಟ್ಟಿರುವ ಮೂರು ಸಂಖ್ಯೆಗಳಲ್ಲಿ ಮೂರು ಸಂಖ್ಯೆಗಳು ಭಾಗ ಆಗಬೇಕು. 12, 12, 12, 12, 24, 12, 33 ಮತ್ತೆ ಭಾಗ ಆಗುತ್ತಾ ಸರ್? ಒಂದು ಬಿಟ್ಟು ಬೇರೆ ನೋಡ್ಬೇಕು. 2, 3 ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇಲ್ಲ, ಕನಿಷ್ಠ 2 ಸಂಖ್ಯೆನೂ ಭಾಗ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ. 12 × 1 × 2 × 3 12 × 1 = 12, 2 × 3 = 6 12 × 6 = 72 ಈ ಪ್ರಶ್ನೆಗೆ ಸರಿ ಉತ್ತರ ನಮಗೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ನಮಗೆಷ್ಟು ಬಂತು? 72 ಬಂತು. ಲಘುತ್ತಮ ಸಾಮಾನ್ಯ ಅಪವರ್ತ್ಯ 72. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3. ಅದೇ ಅಲ್ಲಿ ಮಾಸ ಬರಬೇಕಾಗಿತ್ತು ಅಂದರೆ 12 ಮಾತ್ರ ಬರ್ತೈತೆ, ಯಾಕಂದರೆ ಮೂರು ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಭಾಗವಾಗುವ ಸಂಖ್ಯೆ ಮಾತ್ರ ಮಾಸ ಆಗಿರುತ್ತೆ. ಇಲ್ಲಿ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 8, 9 and 12 ದಿನ ರಿಮೈಂಡರ್ ಈಸ್ 7, ಫೈಂಡ್ ದ ಲೀಸ್ಟ್ ನಂಬರ್. ಇಲ್ಲಿ ಈ ಪ್ರಶ್ನೆಯಲ್ಲಿ ಇದೇ ನಮಗೆ ಹಿಂಟ್ ವರ್ಡ್. ಒಂದು ಸಂಖ್ಯೆಯನ್ನು 8, 9 and 15 ಭಾಗಿಸಿದಾಗ ಶೇಷ 7 ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಅಂತ ಕೊಟ್ಟಿದ್ದಾರೆ, ಲಾಸ ಮಾಡಿ ಅಂತ ಎಲ್ಲೂ ಕೊಟ್ಟೇ ಇಲ್ಲ ಅವರು. ಚಿಕ್ಕ ಸಂಖ್ಯೆ ಅಂತ ಕೊಟ್ಟಾಗ ಯು ಹ್ಯಾವ್ ಟು ಫೈಂಡ್ ಔಟ್ ಎಲ್ ಸಿ ಎಮ್, ನೀವು ಲಾಸವನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ರಿಮೈಂಡರ್ ಬಂತು, ನಾವು ಮಾಸ ಮಾಡುವಾಗ ಪ್ರಶ್ನೆಯಲ್ಲಿ ರಿಮೈಂಡರ್ ಶೇಷ ಕೇಳಿದಾಗ ಏನು ಮಾಡ್ತಾ ಇದ್ವಿ, ನಂಬರ್ ಬರ್ಕೊತಾ ಇದ್ವಿ, ಮೈನಸ್ ರಿಮೈಂಡರ್ ಮಾಡ್ಕೊತಾ ಇದ್ವಿ. ಇಲ್ಲಿ ನಂಬರ್ ಬರ್ಕೊಂಡು ಶೇಷವನ್ನು ಮೈನಸ್ ಮಾಡ್ತಾ ಇದ್ವಿ, ಆದರೆ ಇಲ್ಲಿ ಹಾಗೆ ಮಾಡುವಂತಿಲ್ಲ. ಇಲ್ಲಿ ಮೊದಲಿಗೆ ಲಾಸ ಫೈಂಡ್ ಔಟ್ ಮಾಡ್ಕೋಬೇಕು, 8, 9, 15 ಲಾಸ ಫೈಂಡ್ ಔಟ್ ಮಾಡಿಕೊಂಡು ಲಾಸ ಬಂದ ಮೇಲೆ ಅಡಿಷನ್ ಮಾಡಬೇಕು. ಅಲ್ಲಿ ಸಬ್ಟ್ರಾಕ್ಷನ್, ಇಲ್ಲಿ ಅಡಿಷನ್. ಇಲ್ಲಿ ಪ್ರಶ್ನೆ ಏನು ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಸಂಖ್ಯೆ ಇದೆ, 8ರಿಂದ ಭಾಗ ಮಾಡ್ತಾ ಇದ್ದೀನಿ, 9ರಿಂದ ಭಾಗ ಮಾಡ್ತಾ ಇದ್ದೀನಿ, ಜೊತೆಗೆ 15ರಿಂದನೂ ಕೂಡ ಭಾಗ ಮಾಡ್ತಾ ಇದ್ದೀನಿ. 8ರಿಂದ 9ರಿಂದ ಮತ್ತು 15ರಿಂದ ಭಾಗ ಮಾಡ್ತಾ ಇದ್ದೀನಿ. ನಿನಗಿಲ್ಲ ಭಾಗ ಮಾಡುವ ಒಳಗಡೆ ಸಂಖ್ಯೆ ಕೇಳಿದರೆ ಭಾಗ ಮಾಡಿದಾಗ ಇಲ್ಲಿ ಶೇಷ 7 ಉಳಿತಾ ಇದೆ, ಇಲ್ಲೂ 7 ಉಳಿತಾ ಇದೆ, ಇಲ್ಲೂ 7 ಉಳಿತಾ ಇದೆ. ಹಾಗಾದರೆ ಒಳಗಡೆ ಯಾವ ಸಂಖ್ಯೆ ಬರ್ಕೋಬೇಕು ಅಂತ ಪ್ರಶ್ನೆ. ಇಲ್ಲಿ 9, 8, 15 ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ? ಇಲ್ಲ. ಇಲ್ಲಿಗೆ ಏನಾದರೂ ಮಾಸ ಬರೀಬೇಕು ಅಂದರೆ 1 ಅಂತ ಬರೆದು ಹಾಕ್ಬೋದು, ಆದರೆ ಲಾಸ ಮಾಡುವಾಗ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗಿಲ್ಲ ಅಂದರೆ ಕನಿಷ್ಠ 2 ಸಂಖ್ಯೆ ಆದರೂ ಆಗುತ್ತಾ ಅಂತ ನೋಡಿ. ಇಲ್ಲಿ ಕನಿಷ್ಠ 2 ಸಂಖ್ಯೆ ಆಗುತ್ತೆ ಆಗುತ್ತೆ, ಅದರಿಂದ 3ರಿಂದ ಆಗುತ್ತಲ್ವಾ, 3ರಿಂದ 3, 3 = 9, 3, 5 = 15, ಇದು 8 ಭಾಗ ಆಯಿತಾ? ಆಗಿಲ್ಲ, ಹಾಗೆ ಬರ್ಕೋಬೇಕು ಆ್ಯಸ್ ಇಟ್ ಈಸ್. ಈಗ ಮತ್ತೆ 8, 3, 5 ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ? ಇಲ್ಲ. ಕನಿಷ್ಠ 2 ಆಗಲ್ಲ, ಇಲ್ಲಿಗೆ ಸ್ಟಾಪ್. 3 × 8 × 3 × 5 8 × 3 = 24 3 × 5 = 15
ಓಕೆ ಈಗ ಮಲ್ಟಿಪ್ಲಿಕೇಶನ್ ಮಾಡಿ. ನಾನು ಮಲ್ಟಿಪ್ಲಿಕೇಶನ್ ಮಾಡೋಕೆ ಈಸಿ ಹೇಳಿದ್ದೆ ನಿಮಗೆ, 24 15 ಕ್ರಿಸ್ ಕ್ರಾಸ್ ಮೆಥಡ್ ಮಾಡಿ, ಅಥವಾ 15 ರ ಮಗ್ಗಿ ನಮಗೆ ಬರುತ್ತೆ 8, 24 ಕ್ಕೆ 20 ಪ್ಲಸ್ 4 ಅಂತ ಬರಿಬಹುದಲ್ವಾ. ಡಿಸ್ಟ್ರಿಬ್ಯೂಟರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇಲ್ಲಿ 15 ಬರ್ಕೊಂಡೆ, 15 ರ ಮಗ್ಗಿ ಬರುತ್ತೆ, 24ನ 20 ಪ್ಲಸ್ 4 ಅಂತ ಬರ್ಕೊಂಡೆ. 15 ಎರಡ್ಲೆ 30 ಆಯ್ತು, 300 ಆಯ್ತು. 15 ನಾಲ್ಕಲೆ 60 ಆಯ್ತು, 360 ಆಯ್ತು. ಇಷ್ಟೇ ಆನ್ಸರ್. ಕ್ರಿಸ್ ಕ್ರಾಸ್ ಮೆಥಡ್ ಮಾಡ್ಕೊಂಡ್ರು ಓಕೆ 360 ಆಯ್ತು. ಅದೇ ಕ್ರಿಸ್ ಕ್ರಾಸ್ ಮೆಥಡ್ ಮಾಡ್ತೀನಿ ಅಂತ ಅಂದ್ರೆ, ಇಲ್ಲ ನಾರ್ಮಲ್ ನೀವು ಸ್ಕೂಲಲ್ಲಿ ಮೆಥಡ್ ಮಾಡ್ತೀವಲ್ಲ ಅದು ಕೂಡ ಮಾಡ್ಬೋದೇನು, ಸಮಸ್ಯೆ ಇಲ್ಲ. 24 24 15 54 20 ಎರಡು ಕ್ಯಾರಿ, 52 10 ಪ್ಲಸ್ 4 14 ಪ್ಲಸ್ 2 16 ಒಂದು ಕ್ಯಾರಿ, 2 ಪ್ಲಸ್ 3 360 ಬಂತ. ಎಲ್ಲಿ ಇಷ್ಟಷ್ಟೇ ಅಲ್ಲ ಆನ್ಸರ್, ಎಲ್ಲಿ ನಮಗೆ ಲಾಸ ಬಂತು. ಲಾಸ ಬಂದ ಮೇಲೆ ಇನ್ನೂ ಕೇಳಿದಾರೆ ಇಲ್ಲಿ, ಲಾಸ ಬಂದ ಮೇಲೆ ಶೇಷ 7 ಉಳಿಯುತ್ತೆ ಅಂತ ಕೊಟ್ಟಿದ್ದಾರೆ. ಆಗ ಈ ಲಾಸ ಜೊತೆಗೆ ಲಾಸ ದ ಜೊತೆಗೆ 360 ಜೊತೆಗೆ ಶೇಷವನ್ನು ಆ್ಯಡ್ ಮಾಡಬೇಕು, ಶೇಷವನ್ನು ಆ್ಯಡ್ ಮಾಡಬೇಕು. 7 360 ಪ್ಲಸ್ 7 367 ಆಯ್ತು. ಚೆಕ್ ಮಾಡಿ ಬೇಕಾದರೆ 367 84 32 32 6 2 ಆದರೆ 4 ಆಯಿತು 7 85 40 7 ಉಳಿತ. ಹಾಂ ಸರಿ, ಎಸ್ ಗುಡ್. ನೆಕ್ಸ್ಟ್ 9 94 36 00 7 ಇಳಿಸ್ಕೊಂಡೆ, 9 0 8 9 0 7 ಉಳಿತ. ಹಾಂ ಸರ್ ಉಳಿತು, ಗುಡ್. ಇಲ್ಲಿ 15 ಎರಡಲೆ 30 6 ಉಳಿತು, 15 ನಾಲ್ಕಲೆ 60 7 ಉಳಿತ ಉಳಿತು. ನಮ್ಮ ಪ್ರಶ್ನೆ ಏನು, ಇಲ್ಲಿ 8ರಿಂದ 9ರಿಂದ 15ರಿಂದ ಭಾಗ ಆಗುವ ಅಂದರೆ ಭಾಗವಾಗುವ ಸಂಖ್ಯೆ ಯಾವುದು? ಅದು ಇನ್ನೊಂದು ಕಂಡೀಷನ್ ಇದೆ, 7 ಉಳಿಬೇಕು ಅಂತ. ಒಂದು ಸಂಖ್ಯೆಯನ್ನು 8ರಿಂದ 9ರಿಂದ 15ರಿಂದ, ಒಂದು ಸಂಖ್ಯೆ ಅಂದರೆ ಅದೇ ಬಂತಲ್ಲ ಆನ್ಸರ್, ಅದೇ ಭಾಗಿಸಿದಾಗ ಶೇಷ 7 ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದಕ್ಕಿಂತ ಚಿಕ್ಕ ಸಂಖ್ಯೆ ಬರಲ್ಲ, ಇದರಿಂದ ಡಿವೈಡ್ ಆಗುವ ನಂಬರ್ ಇದೇ ಚಿಕ್ಕ ಸಂಖ್ಯೆ. ಅರ್ಥ ಆಗ್ತಿದೆಯಾ? ಓಕೆ, ಈ ಥರ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೊಡ್ತಾರೆ, ಅರ್ಥ ಮಾಡ್ಕೋಬೇಕು. ಇದು ಯಾಕೆ ತೋರಿಸಿದೆ ಅಂದರೆ, ಇದು ಗೊತ್ತಿದ್ರೆ ಶಾರ್ಟ್ಕಟ್ಸ್ ಡೈರೆಕ್ಟಾಗಿನೂ ಶಾರ್ಟ್ಕಟ್ಟಿಂದ ಮಾಡಿಸ್ತಾ ಹೋಗ್ಬೋದು. ಶಾರ್ಟ್ಕಟ್ಗಳನ್ನ ನಿಮಗೆ ಪ್ರಾಕ್ಟೀಸ್ ಕ್ವೆಶನ್ಸ್ ಮಾಡಿಸ್ತಾ ಹೋಗ್ತೀನಿ, ಆವಾಗ ಕೊಡ್ತಾ ಹೋಗ್ತೀನಿ. ಕಾನ್ಸೆಪ್ಟ್ ಕಲೀರಿ ನೀವು. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆಯಲ್ಲಿ ಒಳಗಡೆ ಸಂಖ್ಯೆ ಕೇಳಿದರೆ ಲಾಸ ಆ ಮಾಡಬೇಕು, ಹೊರಗಡೆ ಸಂಖ್ಯೆ ಕೇಳಿದರೆ ಮಾಸ ಮಾಡಬೇಕು. ಇದೊಂದು ಪಾಯಿಂಟ್ 10 ಸಲ ರಿಪೀಟ್ ಮಾಡ್ಕೊಳ್ಳಿ, ಪಕ್ಕ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4. ಎ ನಂಬರ್ ಇಸ್ ಡಿವಿಸಿಬಲ್ ಬೈ 10, 12 and 18, ದ ರಿಮೈಂಡರ್ ಇಸ್ ಯಾಟ್, ಫೈನ್ ದ ಲೀಸ್ಟ್ ನಂಬರ್. ಒಂದು ಸಂಖ್ಯೆಯನ್ನು 10, 12 and 18 ಭಾಗಿಸಿದಾಗ ಶೇಷ 8 ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಇಲ್ಲಿ ಚಿಕ್ಕ ಅಂತ ಬಂತು ಅಂದರೆ ಇಲ್ಲಿ ಲಾಸ ಅಂತ ಗೊತ್ತಾಗಬೇಕು ನಿಮ್ಗೆ. ಅತಿ ಚಿಕ್ಕ ಸಂಖ್ಯೆ ಅಂತ ಬಂತು, ಲಾಸ ಫೈಂಡ್ ಔಟ್ ಮಾಡಬೇಕು. ಎಲ್ಲೂ ಕೂಡ ನಿಮಗೆ ಲಾಸ ಮಾಡಿ ಅಂತ ಕೊಡಲ್ಲ. ಇಲ್ಲಿ 10, 12 ಮತ್ತು 18 ಮೂರೂ ಸಂಖ್ಯೆಗಳು 2ರಿಂದ ಭಾಗ ಆಗ್ತಾವ. 2 5 10, 2 6 12, 2 9 18. ಏನಾದರೂ ಮಾಸ ಆ ಕೇಳಿದ್ರು ಅಂದರೆ 2 ಆನ್ಸರ್ ಆಗುತ್ತೆ. ನಿಮ್ಮ ಆಪ್ಷನ್ಸಲ್ಲಿ 2 ಕೊಟ್ಟಿರ್ತಾರೆ, ಇದರಲ್ಲಿ ಮೈನಸ್ ಮಾಡಿ ನಿಮಗೆ ಆನ್ಸರು ಕೂಡ ಕೊಟ್ಟಿರ್ತಾರೆ. ನೋಡಿ, ಪ್ರಶ್ನೆ ನೀವು ಏನು ತಪ್ಪು ಮಾಡಿದ್ರು ಉತ್ತರ ಆಪ್ಷನ್ಸಲ್ಲಿ ಇರುತ್ತೆ. ಇಲ್ಲಿ 5 6 9 ಮುಂದೆ ಸಂಖ್ಯೆಯಿಂದ ಭಾಗ ಆಗುತ್ತಾ? ಇಲ್ಲ ಸರ್, ಆಗಲ್ಲ. ಕನಿಷ್ಠ 2 ಸಂಖ್ಯೆ ಕನಿಷ್ಠ ಮಿನಿಮಮ್. ಎಸ್, 6 ಮತ್ತು 9 ಆಗ್ತಾ ಇದೆ 3ರಿಂದ. 3 2 6 3 3 9 5 ಭಾಗ ಆಗಲ್ಲ ಹಾಗೆ. ಈಗ 5 2 3 ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇದ್ದಾವ? ಇಲ್ಲ, ಆಗ್ತಾ ಇಲ್ಲ. ಹಾಗೆ ಅಲ್ಲಿಗೆ ಸ್ಟಾಪ್. 2 × 3 × 5 × 2 × 3 3 2 6 × 5 2 10 13 30 3 6 18 10 180. ಇಲ್ಲಿಗೆ
ಫಿನಿಶ ಇಲ್ಲ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಶೇಷ ಕೊಟ್ಟಿದ್ದಾರೆ ನಿಮಗೆ ಎಂಟು ಶೇಷ ಉಳಿಯುವಂತೆ ಇಲ್ಲಿ 180 ಬಂತು ನನಗೆ ಇದು ಲಾಸ ಆ ಬಂತು ನನಗೆ ಲಾಸ ಆ 180 ಬಂತು ಶೇಷ ಉಳಿಯುವಂತೆ ಅಂತ ಕೊಟ್ಟಾಗ ಶೇಷವನ್ನ ಆಡ್ ಮಾಡಬೇಕು ಶೇಷ ಆಡ್ ಮಾಡಬೇಕು 8 188 ನಿಮಗೆ ಬೇಕಾದ್ರೆ ಚೆಕ್ ಮಾಡಬೇಕು ಅನ್ಸಿದ್ರೆ 188 ಅನ್ನ 10 ರಿಂದ ಭಾಗ ಮಾಡಿ 188 ಅನ್ನ 12 ರಿಂದ ಭಾಗ ಮಾಡಿ 188 ಅನ್ನ 18 ರಿಂದ ಭಾಗ ಮಾಡಿ ಇಲ್ಲೂ ಶೇಷ 8 ಉಳಿಯುತ್ತೆ ಇಲ್ಲೂ 8 ಉಳಿಯುತ್ತೆ ಇಲ್ಲೂ 8 ಉಳಿಯುತ್ತೆ ಇದೆ ನಮ್ಮ ಉತ್ತರ ಅರ್ಥ ಆಯ್ತಾ ಇಲ್ಲಿ ಒಳಗಡೆ ಸಂಖ್ಯೆ ಕೇಳಿದ್ರು ಅಂದ್ರೆ ಲಾಸ ಆ ಮಾಡಬೇಕು ಒಳಗಡೆ ಸಂಖ್ಯೆ ಕೇಳಿದ್ರು ಅಂದ್ರೆ ಲಾಸ ಆ ಮಾಡಬೇಕು ಒಳಗಡೆ ಸಂಖ್ಯೆ ಕೇಳಿದ್ರು ಲಾಸ ಆ ಮಾಡಬೇಕು ಅರ್ಥ ಇಲ್ಲಿ ಇನ್ಸೈಡ್ ನಂಬರ್ ಕೇಳಿದ್ರು ಒಳಗಡೆ ಸಂಖ್ಯೆ ಕೇಳಿದ್ರು ಅಂತಂದ್ರೆ ನೀವು ಲಾಸ ಆ ಫೈಂಡ್ ಔಟ್ ಮಾಡಬೇಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 5 A number is divisible by 2, 4 and 5 and the remainder is 1. Find the least number. Same to same question. ಒಂದು ಸಂಖ್ಯೆಯನ್ನು 2, 4 ಮತ್ತು 5 ರಿಂದ ಭಾಗಿಸಿದಾಗ ಶೇಷ ಒಂದು ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ ಇಲ್ಲಿ 2 ರಿಂದ 4, 2, 4, 5. 5 ನ ನಾವು ಫಸ್ಟ್ ಲಾಸ್ ಆಫ್ ಫೈಂಡ್ ಔಟ್ ಮಾಡಬೇಕು. ಮೂರು ಸಂಖ್ಯೆ ಒಂದೇ ಸಂಖ್ಯೆದು ಭಾಗ ಆಗ್ತಿಲ್ಲ ಎರಡರಿಂದ ಆಗುತ್ತಾ ಹಾಂ ಎರಡು ಸಂಖ್ಯೆ ಆಗುತ್ತೆ ಎರಡು ಒಂದೇ ಎರಡು ಎರಡು ಎರಡಲೆ ನಾಲ್ಕು ಐದು ಆ್ಯಸ್ ಇಟ್ ಈಸ್ ಮತ್ತೆ ಫರ್ದರ್ ಆಗುತ್ತಾ ಆಗಲ್ಲ ಎರಡು ಇಂಟು ಒಂದು ಇಂಟು ಎರಡು ಇಂಟು ಐದು ಎರಡೊಂದಲೆ ಎರಡು ಎರಡು ಎರಡಲೆ ನಾಲ್ಕು ನಾಲ್ಕೈದಲೆ 20 ಪ್ಲಸ್ ಎಲ್ಲಿ ಶೇಷ ಒಂದುಳಿಯುವಂತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ ಬಂತು ನನಗೆ ಲಾಸ ಬಂದ ಮೇಲೆ ಶೇಷವನ್ನು ಆ್ಯಡ್ ಮಾಡ್ಕೊತೀರಾ ಶೇಷ ಒಂದಿದೆ ಆ್ಯಡ್ ಮಾಡ್ಕೊಳ್ಳಿ 21 ಚೆಕ್ ಮಾಡಿ ಬೇಕಾದರೆ 21 ಎರಡರಿಂದ ಭಾಗಿಸಿದಾಗ 21 ನಾಲ್ಕರಿಂದ ಭಾಗಿಸಿದಾಗ 21 ಐದರಿಂದ ಭಾಗಿಸಿದಾಗ ಮೂರು ಕಡೆ ಶೇಷ 1 1 1 ಉಳಿಯುತ್ತೆ ಎರಡು ಎರಡು ಹತ್ತಲೆ 20 20 ಹೋದರೆ 1 ಉಳಿತು ನಾಲ್ಕೈದಲೆ 20 20 ಹೋದರೆ 1 ಉಳಿತು ಐದ್ನಾಲ್ಕಲೆ 20 20 ಹೋದರೆ 1 ಉಳಿತು ಈ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ 21 ಇಲ್ಲಿ ಮಾಸದಲ್ಲಿ ಶೇಷ ಉಳಿಯುತ್ತೆ ಅಂತ ಪ್ರಶ್ನೆಗಳು ಬಂದಾಗ ಫಸ್ಟೇ ಮೈನಸ್ ಮಾಡ್ಕೊತೀವಿ ಆದರೆ ಲಾಸದಲ್ಲಿ ಶೇಷ ಉಳಿಯುತ್ತೆ ಅಂತ ಬಂದಾಗ ಲಾಸ ಫೈಂಡ್ ಔಟ್ ಮಾಡಿಕೊಂಡು ಅಡಿಷನ್ ಮಾಡ್ತೀವಿ ಇಲ್ಲಿ ಕೂಡ್ತೀವಿ ಅಡಿಷನ್ ಮಾಡಬೇಕು ಕೂಡಬೇಕಿಲ್ಲಿ ಮುಂದಿನ ಪ್ರಶ್ನೆ ಇದು ನಿಮಗೆ ಹೋಮ್ವರ್ಕ್ ಇದು 4, 6, 8 ಮತ್ತು 12 ಇವುಗಳಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಫೈಂಡ್ ದ ಲೀಸ್ಟ್ 3 ಡಿಜಿಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 4, 6 ಆ್ಯಂಡ್ 6, 8 ಆ್ಯಂಡ್ 12 ಅಂತ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸು ಕೂಡ ಕೊಟ್ಟಿದ್ದಾರೆ 104, 120, 240, 984 ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಬರುತ್ತೆ ಅಂತೇಳಿ ನಿಮ್ಮ ಹೆಸರು ನಿಮ್ಮ ಮೂರು ಹೆಸರು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಶ್ನೆಗೆ ಯಾವ ಥರ ಆನ್ಸರ್ ಬರೀಬೇಕು ಅಂತ ಹೇಳ್ತೀನಿ ಹೇಳಿ ನಿಮಗೆ ಡೌಟ್ಸ್ ಏನಾದರೂ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ರಿಪೀಟ್ ನೋಡಿ ಅರ್ಥ ಆಗುತ್ತೆ ನನ್ನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಅರ್ಥ ಆಗಿದೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟಿಲ್ ದೆನ್ ಥ್ಯಾಂಕ್ ಯು ಬೈ ಬಾಯ್